ನೀವೆ ಹೇಳ್ತಿದ್ರಲ್ಲ ರಾಮ್, ಆ ಧರ್ಮದ ದಾರಿಲಿ ನಡೆದವರಿಗೆ ಧರ್ಮದ ಪಾಠ ಕಲಿಸಬೇಕು ಅಂತ. ಇದು ಕಲಿಯುಗ ರಾಮ್, ಇಲ್ಲಿ ಶ್ರೀಕೃಷ್ಣ ಶ್ರೀರಾಮ ಆಯುಧಗಳನ್ನು ಹಿಡ್ಕೊಂಡು ಸಂಹಾರ ಮಾಡಲ್ಲ. ಧರ್ಮದ ದಾರಿಲಿ ನಡೀತಿರೋ ಮನುಷ್ಯರೇ ಅಧರ್ಮನ ಸಂಹಾರ ಮಾಡಬೇಕು. ನಾವು ಧರ್ಮದ ದಾರಿಲಿ ನಡೀತಿರೋರು, ಇನ್ನೊಬ್ಬರಿಗೆ ನೋವು ಕೊಡೋದನ್ನೇ ಧರ್ಮ ಅಂತ ನಂಬಿದವ್ರಿಗೆ ನಾವೇ ಪಾಠ ಕಲಿಸಲಿಲ್ಲ ಅಂದರೆ ಹೇಗೆ ರಾಮ್? ನಮ್ಮ ಕಣ್ಣೆದುರುಗಡೆನೇ ನಮ್ಮವ್ರಿಗೆ ಅನ್ಯಾಯ ಆಗ್ತಿದ್ರು, ಸುಮ್ಮನೆ ಇದ್ಕೊಂಡು ಕೈಲಾಗಿರೋ ಥರ ನೋಡ್ಕೊಂಡು ಇರಬೇಕು ಅಂತೀರಾ? ಹೇಳಿ ರಾಮ್, ಈಗ ನಾವು ಕಾರಣ ಕೊಡೋಕಾಗದೆ ಮನೆಯಲ್ಲಿರೋದು ಮುಖ್ಯನಾ ಇಲ್ಲ ಒಬ್ಬರು ಜೀವನ ಉಳಿಸೋದು ಮುಖ್ಯನಾ? ಸಾರಿ ಜಾನಕಿ, ನಿಮ್ಗೆ ತೊಂದರೆ ಆಗುತ್ತೇನೋ ಅಂತ ನಿಮ್ಮ ಮನಸ್ಸಿಗೆ ಬೇಜಾರು ಮಾಡಿಬಿಟ್ಟೆ. ಪರವಾಗಿಲ್ಲ, ಇರಲಿ, ನನಗೇನು ಬೇಜಾರಿಲ್ಲ. ಸರಿ, ನಡಿ ಹೊರಡೋಣ. ರಾಮ್, ಮನೇಲಿ ಕೇಳಿದ್ರೆ ಏನು ಹೇಳೋದು? ಮತ್ತೆ ಇಷ್ಟೊತ್ತು ದೊಡ್ಡದಾಗಿ ಮಾತಾಡ್ತಾ ಇದ್ದೆ, ಕಾರಣ ಹೇಳೋಕ್ಕಾಗಲ್ವಾ? ನಾನು ನೀವು ಬರಲ್ವೇನೋ ಅಂತ ಕರ್ಕೊಂಡು ಹೋಗೋಕೆ ಹೇಳಿದೆ. ಈಗ ಕಾರಣ ನೀನೇನಾದರೂ ಹೇಳು. ನಾನಾ? ನಾನೇನು ಹೇಳಿ ರಾಮ್. ಟೆನ್ಷನ್ ಮಾಡ್ಕೋಬೇಡ, ನಾನು ಆಲ್ರೆಡಿ ಕಾರಣನ ರೆಡಿ ಮಾಡಿ ಇಟ್ಟಿದ್ದೀನಿ. ಹೌದಾ? ಏನು? ಪಾಠಶಾಲೆಗೆ ಜಾಗ ನೋಡೋದಕ್ಕೆ ಹೋಗ್ತಾ ಇದ್ದೀವಿ ಅಂತ. ನನ್ನ ರಾಮ್ ಯಾವತ್ತೂ ಈ ಜಾನಕಿ ಕೈ ಬಿಡಲ್ಲ ಅಂತ ನಂಗೆ ಗೊತ್ತಿತ್ತು. ಈ ಡೌಗೆಲ್ಲ ಏನು ಕಮ್ಮಿ ಇಲ್ಲ, ಫೋನ್ ತಗೋ, ಹೋಗೋಣ. ನಡೀರಿ. ಏಯ್, ಎಲ್ಲೋ ರಜಿಯಾ? ಒಬ್ನೆ ಮಂಗನ ತರ ಕೂತಿದೀಯಲ್ವೋ? ಇರೋ ದೋಸ್ತ್ ಬರ್ತಾಳೆ, ಅದಕ್ಕೆ ತಾನೇ ವೈಟ್ ಮಾಡ್ತಾ ಇರೋದು. ಅಲ್ಲ, ಅವಳು ಬರೋದ್ ಕನ್ಫರ್ಮ್ ತಾನೆ, ಅವಳನ್ನ ನೋಡ್ಬೇಕು ಅಂತ ನನ್ನ ಹೆಂಡತಿ ಜೊತೆ ಜಗಳ ಆಡ್ಕೊಂಡು ಬಂದಿದ್ದೀನಿ ಕಣೋ. ಯಾಕೆ ದೋಸ್ತ್ ಇನ್ನೂ ನನ್ನ ಮೇಲೆ ಅನುಮಾನನ? ನಾನು ನಿನ್ನ ಹತ್ರ ಸುಳ್ಳು ಹೇಳ್ತೀನ? ನೀನು ಹೇಳಲ್ಲಪ್ಪ, ಆದ್ರೆ ರಜಿಯಾಗಿ ನಿನ್ನ ಹತ್ರ ಸುಳ್ಳು ಹೇಳೋದು ಅವಳಿಗೆ ಹೊಸದೇನಲ್ಲ ಅಲ್ವಾ? ಈ ಸಲ ಏನಾರು ಕೈ ಕೊಟ್ರೆ ನಡೆಯೋ ತಮಾಷೆ ಎಲ್ಲ ತಲೆ ತಲೆಗಳು ಉಳ್ಳೋಗ್ತಿರ್ತಾವ ನೋಡ್ತಾ ಇರೋ. ಸಮಾಧಾನ ಮಾಡ್ಕೊಳ್ಳೋ, ನೀನ್ ಮೀಟ್ ಮಾಡಕ್ ಬಂದಿರೋದು ಹುಡುಗಿನ, ಅದು ಕಣ್ಣ ಮುಚ್ಚಾಲೆ ಆಡೋ ಹುಡುಗಿನ. ಈಗಲೇ ಹೀಗೆ ಬಿ ಪಿ ರೈಸ್ ಮಾಡ್ಕೊಂಡ್ರೆ ಮುಂದೆ ಹೇಗೋ? ಅವಳ ಆಟ ಇವತ್ತು ಕೇಳ್ ಕತ್ತಮ್ ನಾಟಕ್ ಬಂದ್ ನೋಡ್ತಾರು ಹೇಗ್ ಲಾಕ್ ಮಾಡ್ತೀನಿ ಅಂತ. ಅವಳನ್ನ ಏನ್ ಸಾಮಾನ್ಯ ಅನ್ಕೊಂಡಿಯ? ಕಣ್ ಮುಂದೆ ಇದ್ರು ಎಷ್ಟೆಲ್ಲ ಗಾಂಚಲಿ ಮಾಡಿದಾಳೆ. ಅವಳು ನಿನ್ನ ಲಾಕ್ ಮಾಡಕ್ಕೆ ಏನಾದ್ರೂ ಪ್ಲಾನ್ ಮಾಡ್ಕೊಂಡು ಬಂದಿರ್ತಾಳೆ ಇಮ್ರಾನ್. ನೀನ್ ಹೀಗೇನೆ ಪದೇ ಪದೇ ಹೆದರ್ಸಿದ್ರೆ ನಿನ್ ಕಣ್ ಮುಂದೆನೆ ಪಾರ್ಕ್ ಅಲ್ಲಿ ವಿಷ ತಗೊಂಡು ಸತ್ತೋಗ್ತೀನಿ. ನಿಜ ದೋಸ್ತ್, ನೀನ್ ಹೇಳ್ತಿರೋದು ಪಕ್ಕಾ ಇದೆ. ಅವಳು ನನಗೆ ಫೋನ್ ಮಾಡಿ ಬ್ಲಾಕ್ ಮೇಲ್ ಮಾಡಿದಾಳ ದೋಸ್ತ್. ಏನ? ಅವಾಗ್ಲೇ ಬ್ಲಾಕ್ ಮೇಲ್ ಬೇರೆ ಮಾಡಿದಾಳ? ಏನ್ ಹೇಳಿದಾಳೆ? ನಾನು ಪದೇ ಪದೇ ಟಾರ್ಚರ್ ಮಾಡಿದ್ರೆ ಸೂಸೈಡ್ ಮಾಡ್ಕೋತೀನಿ, ಜೈಲು ಕಳಿಸ್ತೀನಿ ಅಂತ ಹೇಳ್ತಿದ್ದಾಳ ದೋಸ್ತ್. ಏಯ್, ಏನೋ ಹೇಳ್ತಿದ್ಯಾ, ಹಾಗೆಲ್ಲ ಹೇಳಿದ್ಲ? ಹೌದು ದೋಸ್ತ್, ಏನಾರು ಒಳ್ಳೆ ಖತರ್ನಾಗ ಐಡಿಯಾ ಕೊಡು, ಅವಳು ನಂಗೆ ಲಾಕ್ ಮಾಡ್ಕೋಬೇಕು. ಲೋ, ನೀನ್ ಹೇಳದ್ ಕೇಳ್ತಿದ್ರೆ ನನ್ನ ಕಣ್ ಮುಂದೆ ನನ್ನ ಭವಿಷ್ಯ ಕಾಣ್ತಿದೆ ಅಲ್ವೋ? ನಾವು ಅವಳನ್ನ ಲಾಕ್ ಮಾಡ್ತೀವೋ ಅಥವಾ ಜೈಲಲ್ಲಿ ನಾನು ನಿನ್ ಜೊತೆ ಲಾಕ್ ಆಗ್ತೀನೋ? ತುಂಬಾ ಭಯ ಆಗ್ತಿದೆ ಕಣೋ. ಏನ್ ದೋಸ್ತ್, ನೀನೋ ಅವಳನ್ನ ಮಾತಾಗೆದ್ರಿಸಿದ್ರೆ ನೀನ್ ನಿಜವಾಗ್ಲೂ ಎದುರ್ಕೋತಾ ಇದೀಯಾ? ಅವಳು ಸೂಸೈಡ್ ಮಾಡ್ಕೋತಾಳ, ಇರೋರ್ನೆಲ್ಲ ಸಾಯಿಸ್ಬಿಡ್ತಾಳ ಅಷ್ಟೇ ಅವಳು. ಬೇಡ ಇಮ್ರಾನ್, ಹೆಣ್ಮಕ್ಳ ವಿಷಯದಲ್ಲಿ ಇಷ್ಟೆಲ್ಲ ಕೇರ್ಲೆಸ್ ಮಾಡಬೇಡ. ಅವ್ರ ಮನ್ಸಿಗೆ ಒಂದ್ಸರಿ ಹರ್ಟ್ ಆಯ್ತಂದ್ರೆ ಯಾರು ಬಂದ್ರು ತಡಿಯಕ್ಕಾಗಲ್ಲ. ಪೇಪರ್ ಓದಲ್ವೇನೋ? ಅಮ್ಮ ಇಡ್ಲಿ ಚಟ್ನಿ ಮಾಡಿಲ್ಲಂತ ಮಗಳು ಸೂಸೈಡ್ ಮಾಡ್ಕೊಂಡಿದ್ದಾಳೆ. ಅಪ್ಪ ಊಟ ಕುಪ್ಪನ್ಕೆ ತಂದಿಲ್ಲ ಅಂತ ಸೂಸೈಡ್ ಮಾಡ್ಕೊಳ್ಳೋ ಹೆಣ್ಮಕ್ಳು ಇದ್ದಾರೆ ಕಣೋ. ಅಷ್ಟೇ ಯಾಕೆ, ಗಂಡ ನಿದ್ರೆಯಲ್ಲಿ ಗೊರಕೆ ಹೊಡಿತಾನಂತ ಹೆಂಡತಿ ಸೂಸೈಡ್ ಮಾಡ್ಕೊಂಡಿರೋ ಕಥೆಗಳು ಇದ್ದಾವೆ. ಲೋ, ಹೆಣ್ಮಕ್ಳ ಮನಸ್ಸು ತುಂಬ ಸೂಕ್ಷ್ಮ ಕಣೋ.
ನೋಡು ಇಮ್ರಾನ್, ರಜಿಯಾ ಬಂದಾಗ ಅವಳ ಹತ್ರ ಒಟ್ಟು ಒಟ್ಟಾಗಿ ಮಾತಾಡಕ್ಕೆ ಹೋಗಬೇಡ. ಇಲ್ಲ ಅಂದ್ರೆ ನಿನ್ನ ಜೊತೆ ನಾನು ಜೈಲಲ್ಲಿ ಇರಬೇಕಾಗುತ್ತೆ. ಮೊದಲೇ ನನ್ನ ಮನೆಯಲ್ಲಿ ಕಂಡ್ರೆ ಅಷ್ಟಕ್ಕಷ್ಟೇ. ಇಂತ ಕೆಲಸ ಮಾಡಿ ನಾನು ಜೈಲಿಗೆ ಹೋದ್ರೆ ನಮ್ಮಪ್ಪ ದುರ್ವಾಸ ಮುನಿ ನನಗೆ ಬೇಲು ಕೊಡಿಸಲ್ಲ ಕಣೋ. ಸಾಯೋ ತನಕ ಸಾಕಿರೋ ನಾಯ್ತರ ಕಂಬಿ ಮಧ್ಯೆ ಕಾಲ ಕಳಿಬೇಕಾಗುತ್ತೆ ಕಣೋ. ದೋಸ್ತ್ ಸ್ವಲ್ಪ ಸಮಾಧಾನ ಮಾಡ್ಕೋತೀಯ? ನೀನು ಹೆದರೋದಲ್ದೆ ನನ್ನನ್ನು ಹೆದರಿಸ್ತಿದೀಯ. ನಾನು ಇಲ್ಲಿರಲ್ಲಪ್ಪ, ನಾನೀಗ ಹೊರಡ್ತೀನಿ. ನೀನುಂಟು, ನಿನ್ನ ರಜಿಯ ಉಂಟು. ಮಧ್ಯದಲ್ಲಿ ನನ್ನ ಹೆಸರು ಮಾತ್ರ ತರಬೇಡ. ದೋಸ್ತ್ ಆ ಥರ ಎಲ್ಲ ಏನೂ ಆಗಲ್ಲ. ನಾನು ರಜಿನ ಹತ್ರ ಕೂಲಾಗಿ ಮಾತಾಡ್ತೀನಿ, ಸರಿನಾ? ಆದರೂ ನನಗೆ ಯಾಕೋ ಭಯ ಆಗ್ತಿದೆ ಕಣೋ. ದೋಸ್ತ್ ನಿನ್ನ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ, ಸುಮ್ಮನಿರು, ನಾನು ನಿನ್ನ ಜೊತೆ ಇದ್ದೀನಿ. ಅಲ್ವಾ, ಮೊದಲೇ ಅವಳು ಯಾರನ್ನು ಕರ್ಕೊಂಡು ಬರಬೇಡ ಅಂತ ಹೇಳಿದಾಳೆ. ಇನ್ನು ನನ್ನನ್ನು ನೋಡಿದ್ರೆ ಸುಮ್ಮನೆ ಇರ್ತಾಳ? ಹೇ, ನೀನು ನನ್ನ ಜಿಗರಿ ದೋಸ್ತ್ ಅಲ್ವಾ ದೋಸ್ತ್, ನನ್ನ ನಿನ್ನ ಒಂದು ಹುಡುಗಿ ದೂರ ಮಾಡೋಕ್ಕಾಗುತ್ತಾ? ಅವಳಿಗೆ ನಾನು ತಿಳಿ ಹೇಳ್ತೀನಿ, ನೀನು ಟೆನ್ಷನ್ ಮಾಡ್ಕೋಬೇಡ, ಆರಾಮಾಗಿರು. ಲಾಸ್ಟ್ ಟೈಮು ಹೀಗೆ ಹೇಳಿದೆ, ಏನಾಯಿತು? ನಿಮ್ಮ ಸಸುರ್ ಜಿನ ನೋಡ್ತಾ ಇದ್ದಾಗೆ ಎಸ್ಕೇಪ್ ಆಗ್ಲಿಲ್ವಾ? ಈ ಸರ್ತಿನೂ ಹಾಗೆ ಮಾಡಿಬಿಟ್ರೆ. ಲಾಸ್ಟ್ ಟೈಮ್ ಬಂದಿದ್ದು ಅವ್ರ ಅಪ್ಪ ಅಮ್ಮ, ಅವ್ರು ಯಾರು ಅಂತ ಅವಳು ಗೊತ್ತಿತ್ತು, ಅದಕ್ಕೆ ಎಸ್ಕೇಪ್ ಆಗೋದ್ಲು. ಆದ್ರೆ ಈ ಟೈಮ್ ಬಂದಿರೋದು ನೀನು, ನನ್ನ ದೋಸ್ತು. ಅವಳು ನೀನ್ ಯಾರು ಅಂತಾನೆ ಗೊತ್ತಿರಲ್ಲ, ಅವಳು ಅದಕ್ಕೆ ಎಸ್ಕೇಪ್ ಆಗಲ್ಲ. ಅರ್ಥ ಆಯ್ತಾ? ಆದ್ರೂ ನನಗೆ ಯಾಕೋ ನಾನು ಇಲ್ಲಿ ಬಂದು ತಪ್ಪು ಮಾಡಿದ್ದೀನಿ ಅನಿಸ್ತಾ ಇದೆ. ಲೇ, ಏನು ತಪ್ಪು ಮಾಡಿಲ್ಲ ಕಣೋ, ಒಳ್ಳೆ ಕೆಲಸನೇ ಮಾಡಿದ್ಯಾ. ಒಂದು ಸಲ ನನ್ನ ರಜಿಯ ನೋಡು, ಅವಳ ಮುಂದೆ ಆ ಯಾವ ಏಂಜಲ್ ಡಯಾನನು ಇಲ್ಲ ಕಣೋ. ಅವಳು ನೋಡಿದ್ ನಾನು ಒಂದೇ ಸಲ, ಅಷ್ಟಕ್ಕೆ ನಾನು ಅವಳು ಎಷ್ಟು ಹಚ್ಕೊಂಡಿದ್ದೀನಿ ಅಂದರೆ ಅರ್ಥ ಮಾಡ್ಕೋ, ಅವಳು ಹೇಗಿದ್ದಾಳೆ ಅಂತ. ನಿನ್ನ ಮಾತು ಕೇಳ್ತಾ ಇದ್ರೆ ನನಗೂ ಅವಳನ್ನ ಒಂದ್ಸರಿ ನೋಡ್ಬೇಕನ್ಸ್ತಾ ಇದೆ ಕಣೋ. ಆದರೆ ಅಂಥವ್ಳು ನಿನ್ನ ನೋಡಕ್ ಬರ್ತಾಳೆ ಅನ್ನೋದೇ ಡೌಟು. ಯಾಕೆ ದೋಸ್ತ್, ಅವಳ ರೇಂಜಿಗೆ ನಾನು ಇಲ್ವಾ? ಅಲ್ಲ, ನನಗೇನು ಕಮ್ಮಿ? ತೋಳಲ್ಲಿ ಬಲ ಇಲ್ವಾ? ಮೈಯಲ್ಲಿ ಪೌರುಷ ಇಲ್ವಾ? ಅಥವಾ ಗುಂಡಿಗೆಲ್ ದಮ್ಮಿಲ್ವಾ? ಏನಿಲ್ಲ ಹೇಳು ದೋಸ್ತ್. ಇದೆ ಇದೆ, ಎಲ್ಲ ಜಾಸ್ತಿನಿದೆ. ನಿನ್ನಂಥವ್ನ ಗಂಡನ ಪಡೆಯೋಕೆ ಆ ಅಪ್ಸರೇನು ಪುಣ್ಯ ಮಾಡಿರ್ಬೇಕು. ಸರಿ, ನೀನ್ ಹೀಗೆ ನಗ್ತಿರು, ನಾನು ಹೋಗಿ ಕಡ್ಲೆ ಪುರಿ ತಗೊಂಡ್ ಬರ್ತೀನಿ. ಕಡ್ಲೆ ಪುರಿನ ಯಾಕೋ? ಅಲ್ಲ, ನೀನು ನಿನ್ ಹುಡುಗಿ ಮಾತಾಡ್ತಾ ಇರ್ಬೇಕಾದ್ರೆ ನಾನೇನೋ ಮಾಡ್ಲಿ? ಅದಕ್ಕೆ ಆರಾಮಾಗಿ ಯಾವ್ದಾದ್ರೂ ಮರದ ಕೆಳಗಡೆ ಕುತ್ಕೊಂಡು ಕಡ್ಲೆ ಪುರಿ ತಿಂತಾ ಇರ್ತೀನಿ. ಲೇ ದೋಸ್ತ, ಅದ್ಯಾಕೋ ಕಡ್ಲೆ ಪುರಿ ತಿಂತ್ಯಾ? ಅದಕ್ಕಿಂತ ದೊಡ್ಡ ಪಾರ್ಟಿನೇ ಕೊಡಿಸ್ತೀನಿ. ನೀನ್ ಪಾರ್ಟಿ ಕೊಡ್ಸೋದ್ ನೋಡಿಲ್ವಾ? ನೀನ್ ಪ್ಯಾಲೇಸ್ ಗ್ರೌಂಡ್ ಅಲ್ಲ ಕೊಡಿಸ್ತೀಯ? ಯಾವ್ದಾದ್ರೂ ಮರದ ಕೆಳಗಡೆ ಕೂಡ್ಸಿ ಚಿಪ್ಸ್ ತಗೊಂಡು ಅಲ್ಲ ಆಡ್ಸ್ಕೊಂಡು ಬರ್ತೀಯ? ದೋಸ್ ಬೇಗ ಬಾ, ಅವಳನ್ನ ನಿನಗೆ ಪರಿಚಯ ಮಾಡಿಸ್ಬೇಕು. ಆಯ್ತಪ್ಪ, ಬರ್ತೀನಿ. ಅವಳು ಬರೋವರೆಗೂ ಕನ್ಸ್ ಕಾಣ್ತಾ ಇರು. ಲ್ಯಾ ಮೇರಾ ಬುಲ್ಬುಲ್, ಎಲ್ಲೇ ಇದೆಯಾ? ಜಾನ್ಕಿ ನಡಿ, ಮಾತಾಡ್ಸ್ಕೊಬೋಣ. ರಾಮ್ ನೀವು ಬರಬೇಡಿ, ನಾನು ಒಬ್ಳೇ ಹೋಗ್ತೀನಿ. ಏನ್ ಜಾನ್ಕಿ ಹೀಗೆ ಹೇಳ್ತಿದ್ಯಾ? ನಾನು ಒಬ್ಳನೇ ಕಳ್ಸೋದಕ್ಕೆ ಅಲ್ಲಿಂದ ಎಲ್ಲಿವರೆಗೂ ಬಿಡೋದಕ್ಕೆ ಬರ್ಬೇಕಿತ್ತಾ? ರಾಮ್ ನೀವು ಹೆದರ್ಕೋಬೇಡಿ, ಅವನಿಂದ ನನ್ಗೆ ಏನು ತೊಂದರೆ ಆಗಲ್ಲ. ಮಕ್ಕಳನ್ನ ಸ್ಕೂಲಿಗೆ ಬಿಡೋ ಥರ ಮಾತಾಡಬೇಡ. ನಡಿ, ನಾನು ಬರ್ತೀನಿ. ರಾಮ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಈಗ ನೀವು ಬಂದ್ರೆ ಕೆಲಸ ಕೆಡುತ್ತೆ. ಹಾಗಾದ್ರೆ ಮತ್ತೆ ಯಾಕೆ ನಾನು ಕರ್ಕೊ ಬಂದೆ? ನೀವು ನನಗೆ ಧೈರ್ಯ ರಾಮ್, ನನ್ನ ಎಲ್ಲ ಕೆಲಸಕ್ಕೂ ನೀವೇ ಸ್ಫೂರ್ತಿ ಅಲ್ವಾ? ಈಗ ಅದೇ ಸ್ಫೂರ್ತಿನ ಬಿಟ್ಟು ಒಬ್ಳೆ ಎದುರಿಸ್ತೀನಿ ಅಂತ ಹೋಗೋದಕ್ಕೆ ರೆಡಿ ಆಗಿದೆಯಲ್ಲ. ನಾನೇನು ಜಗಳಕ್ಕೆ ಹೋಗ್ತಿಲ್ಲ ರಾಮ್, ಸಮಾಧಾನವಾಗಿ ಮಾತಾಡಕ್ಕೆ ಹೋಗ್ತಿರೋದು. ನೀವು ಬಂದ್ರೆ ಅವ್ನು ನನ್ನ ಜೊತೆ ಏನು ಮಾತಾಡಲ್ಲ. ನೀನು ಒಬ್ಳೆ ಹೋದ್ರೆ ಅವ್ನು ಸುಮ್ಮನೆ ರಾಜಾನಕಿ, ಅವ್ನು ಎಂತವನು ಅಂತ ನಿಂಗೆ ಗೊತ್ತು ತಾನೆ? ಗೊತ್ತು ರಾಮ್, ಆದರೆ ಭಯ ಪಡೋ ಅವಶ್ಯಕತೆ ಇಲ್ಲ. ಅವನ ಹತ್ರ ಫೋನಲ್ಲಿ ಎಲ್ಲ ಹೇಳಿದ್ದೀನಿ, ಸೈಲೆಂಟ್ ಆಗಿರ್ತಾನೆ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಸಾರಿ ಜಾನಕಿ, ಈ ವಿಷಯದಲ್ಲಿ ನಾನು ಸುಮ್ಮನೆ ಇರೋದಕ್ಕಾಗಲ್ಲ. ನಾನು ನಿನ್ನ ಜೊತೆ ಬರ್ತೀನಿ. ಅಯ್ಯೋ ರಾಮ್, ನಿಮ್ಗೆ ಹೇಗೆ ಅರ್ಥ ಮಾಡಿಸ್ಲಿ? ಇಷ್ಟು ದಿನ ನಾನು ಅವನ ಜೊತೆ ಮಾತಾಡಿ ಮ್ಯಾನೇಜ್ ಮಾಡಿಲ್ವಾ? ಈಗ ಅವ್ನು ನನ್ಗೆ ಹೆದರ್ಸಿದ್ರೆ ನಾನು ಹೆದರ್ಕೊಂಡ್ಬಿಡ್ತೀನಾ? ಇಷ್ಟು ದಿನ ನಾನು ಹೆದರ್ಕೊಂಡಿಲ್ಲ ಅಂತಾನೆ, ಏನ್ ಪ್ಲಾನ್ ಮಾಡಿದನೋ ಯಾರಿಗೆ ಗೊತ್ತು ಜಾನಕಿ? ಅಂದ್ರೆ ನಿಮ್ ಲೆಕ್ಕದಲ್ಲಿ ಅವ್ನು ನನ್ಗೆ ಕಿಡ್ನಾಪ್ ಏನಾದರೂ ಮಾಡ್ತಾನಂತನಾ?
ನಾನಿರುವಾಗ ನಿನ್ನನ್ನು ಮುಟ್ಟಕ್ಕೆ ಬಿಡ್ತೀನಿ ಅವನ್ನ ಅದೇ ಧೈರ್ಯದ ಮೇಲೆ ರಾಮ್ ನಾನು ಹೋಗ್ತಾ ಇರೋದು ನೀವು ಇಲ್ಲೇ ಇರಿ ನಾನು ಹೋಗಿ ಮಾತಾಡ್ಕೊಂಡು ಬರ್ತೀನಿ ಜಾನಕಿ ಇದೆಲ್ಲ ನಿಮಗೆ ಅರ್ಥ ಆಗಲ್ಲ ಮೊದಲೇ ಅವನು ಪ್ಲೀಸ್ ರಾಮ್ ಇದು ಪಾರ್ಕ್ ನಾನು ಒಬ್ಬಳೇ ಇರಲ್ಲ ತುಂಬಾ ಜನ ಇರ್ತಾರೆ ಅವನು ನನ್ನನ್ನು ಏನು ಮಾಡಕಾಗಲ್ಲ ಆಯ್ತಾ ಜಾನಕಿ ನೀನು ಒಬ್ಬಳೇ ನಾನು ಹೇಗೆ ಕಳಿಸೋದು ರಾಮ್ ನಾನು ಒಬ್ಬಳೇ ಹೋದ್ರೇನೆ ಸಮಸ್ಯೆನ ಬಗೆಹರಿಸಕಾಗೋದು ನೀವು ಬಂದ್ರೆ ಸಮಸ್ಯೆ ಇನ್ನು ದೊಡ್ಡದಾಗುತ್ತೆ ಸರಿ ಜಾನಕಿ ಆಯ್ತು ನೀನು ಒಬ್ಬಳೇ ಹೋಗು ಆದ್ರೆ ಫೋನ್ ನ ಆನ್ಲೈನ್ ಇಟ್ಟಿರೋ ನಾನು ಯಾವ ಕಾಲ್ ಮಾಡಿದ್ರೂ ಫೋನ್ ರಿಸೀವ್ ಮಾಡು ಆಯ್ತು ಮಾಡ್ತೀನಿ ನೋಡು ಅವನು ಕೋಪದಲ್ಲಿ ಏನಾದರೂ ರೇಗಾಡಬಹುದು ಅವನ ಮಾತಿಗೆ ನೀನು ಏನು ಮಾತಾಡಕ್ಕೆ ಹೋಗಬೇಡ ಜಾನಕಿ ಇನ್ನ ಅವನು ಏನು ಪ್ಲಾನ್ ಮಾಡ್ಕೊ ಬಂದಿದನೋ ನಮಗೆ ಗೊತ್ತಿಲ್ಲ ಏನು ಮಾತಾಡಲ್ಲ ಸಮಾಧಾನವಾಗಿ ಇರ್ತೀನಿ ಸರಿನಾ ಅವನು ಏನಾದರೂ ನಿಮ್ಮ ಜೊತೆ ಮಿಸ್ಬಿಹೇವ್ ಮಾಡಕ್ಕೆ ಬಂದ್ರೆ ತಕ್ಷಣ ನನಗೆ ಒಂದು ಕಾಲ್ ಮಾಡು ಅವನು ಹಾಗೇನಾದರೂ ಮಾಡಕ್ಕೆ ಬಂದ್ರೆ ನಾನು ಸುಮ್ಮನೆ ಇರ್ತೀನಾ ನಾಲ್ಕು ಬಾರಿ ಬುದ್ಧಿ ಕಲ್ಸಲ್ವಾ ನೋಡು ನೋಡು ಇದಕ್ಕೆ ನಿನ್ನ ಒಬ್ಬಳನೇ ಕಳ್ಸಲ್ಲ ಅಂತ ಹೇಳ್ತಾ ಇರೋದು ಮೊದಲೇ ಅವನು ಏಳು ತಿಂದಿರೋ ಇಬ್ಬರ ತರ ಆಗೋಗಿದ್ದಾನೆ ಮತ್ತೆ ಏನಾದರೂ ಕೋಪ ತೋರಿಸೋಕೋದ್ರೆ ಅವನು ಇನ್ನು ಏನು ಮಾಡ್ತಾನೋ ಯಾರಿಗೆ ಗೊತ್ತು ಜಾನಕಿ ಅಂದರೆ ಅವನು ಏನು ಮಾಡಿದ್ರು ಸುಮ್ಮನೆ ಇರಬೇಕು ಅಂತಾನಾ ಜಾನಕಿ ಎಲ್ಲ ಟೈಮು ಒಂದೇ ಥರ ಇರಲ್ಲ ಒಂದ್ಸತಿ ಏನೋ ಗೊತ್ತಾಗದೆ ಅವನಿಗೆ ಹೊಡೆದು ತಪ್ಪಿಸ್ಕೊ ಬಂದ್ಬಿಟ್ಟೆ ಈ ಸಲನೂ ಹಾಗೆ ಆಗುತ್ತೆ ಅಂತ ಅನ್ಕೋಬೇಡ ಅವ್ನು ನಿನಗಿಂತ ಹುಷಾರಾಗಿರ್ತಾನೆ ಸರಿ ನೀವು ಹೇಳ್ದಾಗೆ ಮಾಡ್ತೀನಿ ಅವನೇನೇ ಅಂದರೂ ಕೇಳಿಸ್ಕೊಂಡು ಸುಮ್ಮನೆ ನಿಂತಿರ್ತೀನಿ ಆಯ್ತಾ ಜಾನಕಿ ನಾನು ಆ ರೀತಿ ಹೇಳ್ತಾ ಇಲ್ಲ ಸ್ವಲ್ಪ ಅವನ ಜೊತೆ ಹುಷಾರಾಗಿ ಮಾತಾಡು ಅಂತ ಹೇಳ್ತಾ ಇರೋದು ನಾನು ಹೇಳ್ತಿರೋದು ನಿಮ್ಗೆ ಅರ್ಥ ಆಗ್ತಿಲ್ವ ರಾಮ್ ಅಂಥವ್ನ ಜೊತೆ ನಾನು ಹೇಗೆ ಮಾತಾಡಲಿ ಸಮಾಧಾನವಾಗಿ ಮಾತಾಡ್ತೀನಿ ಆಯ್ತಾ ಜಾನಕಿ ಆದರೂ ನಾನು ನಿನ್ನ ಹತ್ರದಲ್ಲೇ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಬೇಡ ರಾಮ್ ಕೊನೆಯದಾಗಿ ಎಲ್ಲ ಸಮಸ್ಯೆನೂ ಬಗೆಹರಿಸ್ಕೊಳಕ್ ಬಂದಿದ್ದೀನಿ ನೀವು ಬಂದಿದ್ದವನಿಗೆ ಗೊತ್ತಾಗಿ ಮತ್ತೆ ಹೊಸ ಸಮಸ್ಯೆ ಹುಟ್ಟೋದು ಬೇಡ ಸರಿ ಆಯ್ತು ಜಾನಕಿ ಹೊರಡು ನಾನು ಹೇಳಿದ ನೆನಪೇ ತಾನೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ತಕ್ಷಣ ನನಗೊಂದು ಫೋನ್ ಮಾಡು ಆಯಿತು ತಕ್ಷಣ ನಿಮ್ಗೆ ಫೋನ್ ಮಾಡ್ತೀನಿ ನೀವು ಫೋನ್ ಮಾಡಿದ್ರೆ ತಕ್ಷಣ ರಿಸೀವ್ ಮಾಡ್ತೀನಿ ಅವನೇನೇ ಹೇಳಿದ್ರು ಅವ್ನು ಹೇಳಿದ್ದಕ್ಕೆಲ್ಲ ತಲೆ ಆಡಿಸ್ತೀನಿ ಆಯ್ತಾ ಸರಿ ಜಾನಕಿ ಈಗೇನು ನಾನು ಹೋಗಬೇಕಾ ಬೇಡವಾ ಇಲ್ಲಿವರೆಗೂ ಬಂದು ಹೋಗಬೇಕಾ ಅಂತ ಹೇಳಿದ್ರೆ ನಾನು ಏನು ಹೇಳಿ ಹೊರಡು ನೀವು ಹೀಗೆ ಬೇಜಾರು ಮಾಡ್ಕೊಂಡ್ರೆ ನಾನು ಹೇಗೆ ಹೋಗಲಿ ರಾಮ್ ಹ್ಞೂ ಏನು ನಿನ್ನ ತವ್ರ ಮನೆಗೆ ಹೋಗ್ತಾ ಇದೆಯಾ ಸಂತೋಷದಿಂದ ತಪ್ಕೊಂಡು ಕಳ್ಸ್ಕೊಡೋದಕ್ಕೆ ಹೋಗ್ತಾರದೇ ಲೋಫರ್ ನೋಡೋದಕ್ಕೆ ಅದರಲ್ಲಿ ನಾನು ನಗ್ನಗ್ತಾ ಬೇರೆ ಕಳ್ಸ್ಕೊಡ್ಬೇಕಾ ಸರಿ ಬೇಡ ಬಿಡಿ ನಾನು ಹೋಗಲ್ಲ ನಡೀರಿ ಮನೆಗೆ ಹೋಗೋಣ ಬರೋದು ಬಂದಿದ್ಯಾ ಏನು ಮಾತಾಡ್ತೇನೆ ಅಂತ ಕೇಳಿಸ್ಕೊಬಾ ಹೋಗು ಇಷ್ಟು ಹೇಳಕ್ಕೆ ಎಷ್ಟೊಂದು ಮಾತಾಡ್ತೀರಾ ನೋಡಿ ಸರಿ ಜಾನಕಿ ಆಯಿತು ನಾನು ಹೇಳಿದ ನೆನಪಿದೆ ತಾನೆ ಹೊರಡು ಟೈಮ್ ಆಯಿತು ರಾಮ್ ರಾಮ್ ಯಾಕೆ ಅಲ್ಲೇ ನಿಂತ್ಕೊಂಡ್ಬಿಟ್ರಿ ಪರವಾಗಿಲ್ಲ ಏನ್ ವಿಷಯ ಅಂತ ಹೇಳಿ ರಾಮ್ ಇಲ್ವಾ ಅವನಿಲ್ಲ ಹೊರಗಡೆ ಹೋಗಿದ್ದಾನೆ ಏನಾದರೂ ಹೇಳ್ಬೇಕಿತ್ತ ಓ ಹೌದಾ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು ಮನೇಲಿರ್ತಾನೆ ಅಂತ ಅನ್ಕೊಂಡು ಬಂದೆ ಇರಿ ಒಂದು ನಿಮಿಷ ನಾನೇ ಫೋನ್ ಮಾಡ್ತೀನಿ ಅಯ್ಯೋ ಬೇಡ ಸುಮ್ಮನೆ ನಿಮಗೇನಕ್ಕೆ ತೊಂದರೆ ನಾನೇ ಆಮೇಲೆ ಮಾತಾಡ್ಕೋತೀನಿ ಬಿಡಿ ತೊಂದರೆ ಏನಿಲ್ಲ ಪಾಪ ಅಲ್ಲಿಂದ ಉಟ್ಕೊಂಡು ಬಂದಿದ್ದೀರಾ ಏನು ಕೆಲಸ ಆಯಿತೋ ಏನೋ ಕೆಲಸ ಅಂದರೆ ತುಂಬ ಅರ್ಜೆಂಟ್ ಏನಿದ್ದಿಲ್ಲ ಒಂದೆರಡು ಸಿಗ್ನೇಚರ್ ತಗೋಬೇಕಿತ್ತು ಅಷ್ಟೇ ಅವ್ನು ಬರೋದು ಸಂಜೆ ಆಗುತ್ತೆ ಅನ್ಸುತ್ತೆ ಅವ್ನು ಬಂದ ತಕ್ಷಣ ನಿಮ್ಮ ವಿಷಯ ಹೇಳ್ತೀನಿ ಸರಿ
ಹೌದು ಮನೆಯಲ್ಲಿ ಯಾರು ಕಾಣಿಸ್ತಾ ಇಲ್ಲ ನೀವು ಒಬ್ಬರೇ ಇದ್ದೀರಾ ಅಪ್ಪ ಅಮ್ಮ ಹೊರಗೆ ಹೋಗಿದ್ದಾರೆ ಅಚ್ಚಿ ದೇವಸ್ಥಾನಕ್ಕೆ ಹೋಗಿದ್ದಾರೆ ಸರಿ ನಾನು ಬರ್ತೀನಿ ಸರಿ ರಾಮ್ ಬಂದ ತಕ್ಷಣ ಹೇಳ್ತೀರಲ್ಲ ಹೇಳ್ತೀನಿ ಲೇಟ್ ಮಾಡಬೇಡಿ ಅಂತ ಹೇಳಿ ಆಯ್ತಾ ಬೇಗ ಆದಷ್ಟು ಅವನ ಕೆಲಸನೇ ಬೇಗ ಮುಗಿಯುತ್ತೆ ಹೇಳ್ತೀನಿ ಸರಿ ನಾನು ಬರ್ಲಾ ಬನ್ನಿ ಕುತ್ಕೊಳ್ಳಿ ಇಲ್ಲ ಸ್ವಲ್ಪ ಕೆಲಸ ಇದೆ ನಾನು ಹೋಗ್ತೀನಿ ಆಕ್ಚುಲಿ ನಿನ್ನೆ ಕೊಟ್ಟಿದ್ದ ಕಾಫಿ ತುಂಬಾ ಚೆನ್ನಾಗಿತ್ತು ಮತ್ತೆ ಇನ್ನೊಂದು ಸಲ ಬಂದಾಗ ಅದೇ ರೀತಿ ಕಾಫಿ ಮಾಡಿ ಕೊಡ್ತೀರಾ ಕುಡ್ಕೊಂಡು ಹೋಗ್ತೀನಿ ಓಹೋ ಇಲ್ಲೇನೋ ವಿಷಯ ಇದೆ ಅನ್ಸುತ್ತೆ ಇರ್ಲಿ ಇರ್ಲಿ ಅದೇನ್ ನಡೀತಿದೆ ಅಂತ ನೋಡೋಣ ಯಾಕೆ ಸುಮ್ಮನೆ ಇದ್ದೀರಾ ನಾನು ನೀವು ಮಾಡ್ಕೊಟ್ಟಿರೋ ಕಾಫಿನ ಕುಡಿಬಾರ್ದಾ ಹಾಗೇನಿಲ್ಲ ಹಾಗಿದ್ರೆ ಮಾತ್ಗಾದ್ರೂ ಒಂದು ಲೋಟ ಕಾಫಿ ಕುಡ್ಕೊಂಡು ಹೋಗಿ ಅಂತ ಹೇಳಬಹುದಿತ್ತಲ್ಲ ನೀವೇ ಏನೋ ಕೆಲಸ ಇದೆ ಟೈಮ್ ಆಯ್ತು ಅಂದ್ರಲ್ಲ ಅದಕ್ಕೆ ಹಾ ಹೌದು ಅರ್ಜೆಂಟ್ ಕೆಲಸ ಇದೆ ಸರಿ ನೀವಿನ್ ಹೊರಡಿ ಟೈಮ್ ಆಗ್ತಿದೆ ಹಾ ಹೊರಡ್ತೀನಿ ಅದೇನಂದ್ರೆ ರಾಮ್ ಬಂದ ಕೂಡಲೇ ನೀವು ಬಂದಿರೋ ವಿಷಯ ಹೇಳ್ತೀನಿ ವಿಷಯ ಏನು ಹೇಳೋದು ಬೇಡ ಮತ್ತೆ ಇದನ್ನ ಇಲ್ಲಿ ಇಟ್ಟೋಗಿರ್ತೀನಿ ಸಿಗ್ನೇಚರ್ ಮಾಡಿಬಿಟ್ಟು ನನಗೆ ಮುಟ್ಸಕ್ಕೆ ಹೇಳಿದ್ರೆ ಸಾಕು ಸರಿ ಬೇಡ ಬೇಡ ಸಿಗ್ನೇಚರ್ ಮಾಡಿಬಿಟ್ಟು ಇಲ್ಲೇ ಇಡಕ್ಕೆ ಹೇಳಿ ನಾಳೆ ನಾನೇ ಬಂದು ಕಲೆಕ್ಟ್ ಮಾಡ್ಕೋತೀನಿ ಅಂದರೆ ಅದು ರಾಮ್ಗೇನಾದರೂ ಕೆಲಸ ಇದ್ದರೆ ಸುಮ್ಮನೆ ಅವನಿಗೇನಕ್ಕೆ ತೊಂದರೆ ಅಂತ ಅದಕ್ಕೆ ನಾನೇ ಬಂದು ತಗೋತೀನಿ ಸರಿ ಹಾಗೆ ಹೇಳ್ತೀನಿ ಸರಿ ಸಿಗ್ನೇಚರ್ ಎಲ್ಲ ಆದಮೇಲೆ ಒಂದು ಫೋನ್ ಮಾಡೋಕ್ಕೆ ಹೇಳಿ ಆಯ್ತಾ ಹ್ಞೂ ಹೇಳ್ತೀನಿ ನನ್ನ ನಂಬರ್ ಗೊತ್ತಾ ನಿಮಗೆ ಅಂದರೆ ರಾಮ್ಗೆ ಫೋನ್ ಮಾಡೋಕ್ಕೆ ನೀವು ನಂಬರ್ ಕೊಟ್ಟರೆ ಅದಕ್ಕೆ ನನ್ನ ನಂಬರ್ ಬೇಡ ಬೇಡ ರಾಮ್ ಹತ್ರನೇ ನಿಮ್ಮ ನಂಬರ್ ಇರುತ್ತೆ ಅವನಿಗೆ ಫೋನ್ ಮಾಡಕ್ಕೆ ಹೇಳ್ತೀನಿ ನೀವಿನ್ ಹೊರಡಿ ಆಗಲ್ಲ ನಂಬರ್ ಏನಾದರೂ ಗೊತ್ತಿಲ್ಲ ಅಂದರೆ ಅದೇ ಪೇಪರಲ್ಲಿ ಲಾಸ್ಟಲ್ಲಿ ನನ್ನ ನಂಬರ್ ಇದೆ ರಾಮ್ ಬಂದ ತಕ್ಷಣ ವಿಷಯ ಹೇಳಿಬಿಡಿ ಹ್ಞೂ ಹಾಗಾದರೆ ನಾನು ನಿನ್ನ ಹೊರಡ್ತೀನಿ ಆಯ್ತಾ ನಾಳೆ ಬಂದು ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೋತೀನಿ ಸರಿ ಸರಿ ಹಾಗಾದರೆ ನಾನು ನಿನ್ನ ಹೊರಡಲ ದರಿದ್ರದವಳು ವ್ರತ ಕೆಟ್ಟರೂ ಆಸೆ ಮಾತ್ರ ಬಿಡೋದಿಲ್ಲ ಬೆಂಕಿ ಹಚ್ಚೋಕೆ ಒಳ್ಳೆ ಮೈದಾನನೇ ಸಿಕ್ಕಿದೆ ಬಿಡ್ತೀನಾ ನಾನು